ಬೆಂಗಳೂರನ್ನೇ ಆಳಿದಂತ ಜಾಹಿರಾತು ಮಾಫಿಯಾಗೆ ಮತ್ತೆ ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರಪಾಲಿಕೆ ಮಣೆ ಹಾಕಿದೆ ಜಾಹಿರಾತು ಮಾಫಿಯಾಗೆ ರತ್ನಗಂಬಳಿ ಹಾಸಿದ್ಯಾ ಬಿಬಿಎಂಪಿ ಅನ್ನುವ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ ಐ ರಿಪೀಟ್ ಬೆಂಗಳೂರನ್ನೇ ಆಳಿದ್ದ ಜಾಹಿರಾತು ಮಾಫಿಯಾಗೆ ಮತ್ತೆ ಬಿಬಿಎಂಪಿ ಕುಮ್ಮಕ್ಕ ಕೊಡ್ತಾ ಇದೆ ಮಣೆ ಹಾಕ್ತಾ ಇದೆ ಜಾಹಿರಾತು ಮಾಫಿಯಾಗೆ ರತ್ನಗಂಬಳಿ ಹಾಸಿದ್ಯಾ ಬಿಬಿಎಂಪಿ ಖಜಾನೆ ಭರ್ತಿ ಮಾಡೋಕೆ ಮತ್ತೆ ಜಾಹಿರಾತು ಮೊರೆ ಹೋಗಿದೆ ಬಿಬಿಎಂಪಿ ಜಾಹಿರಾತು ಬಯಲಾಗೆ ತಿದ್ದುಪಡಿ ತರೋಕೆ ಪಾಲಿಕೆ ಹೊರಟಿದೆ ಅನ್ನೋ ಮಾಹಿತಿ ಇದೆ ಮುಂದಿನ ಬಜೆಟ್ ನಲ್ಲಿ ಹೊಸ ಜಾಹಿರಾತು ನಿಯಮ ಜಾರಿಗೆ ಚಿಂತನೆ ಮಾಡಲಾಗ್ತಾ ಇದೆ ಬಿಬಿಎಂಪಿ ವತಿಯಿಂದ ಈಗಾಗಲೇ ಸರ್ಕಾರಕ್ಕೆ ಈ ಬಗ್ಗೆ ರಿಪೋರ್ಟ್ ಕೂಡ ಸಲ್ಲಿಸಿದೆ ಪಾಲಿಕೆ ಶೀಘ್ರದಲ್ಲಿ ಹೊಸ ರೂಪದಲ್ಲಿ ಜಾಹಿರಾತು ಬಯಲಾ ಜಾರಿ ಆಗುತ್ತೆ ಅನ್ನೋ ಮಾಹಿತಿ ಇದೆ ಸರ್ಕಾರದ ಈ ಅನುಮತಿಗಾಗಿ ಬೆಂಗಳೂರು ಮಹಾನಗರ ಪಾಲಿಕೆ ಕಾಯ್ತಾ ಇದೆ ಅನ್ನುವ ನ್ಯೂಸ್ ನಿಮ್ಮ ಪವರ್ ಟಿವಿಗೆ ಸಿಗ್ತಾ ಇದೆ ಬೆಂಗಳೂರಲ್ಲಿ ಫ್ಲೆಕ್ಸ್ ಬ್ಯಾನರ್ ಗೆ ಈಗಾಗಲೇ ಹೈಕೋರ್ಟ್ ನಿಷೇಧ ಹೇರಿದ್ದನ್ನ ಗಮನಿಸಬಹುದು ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ತಾವು ಹೈಕೋರ್ಟ್ ನಿಷೇಧ ಹೇರಿದ್ರು ಕೂಡ ಹಲವೆಡೆ ಅನಧಿಕೃತ ಜಾಹೀರಾತುಗಳನ್ನು ಈಗಲೂ ಕೂಡ ನೋಡ್ತಾ ಇರ್ತೀರಿ ದೊಡ್ಡ ದೊಡ್ಡ ಕಟ್ ಔಟ್ ಗಳು ಫ್ಲೆಕ್ಸ್ ಗಳು ಬ್ಯಾನರ್ ಗಳು ಅದರಲ್ಲಿ ಎಲೆಕ್ಷನ್ ಅಂತ ಹತ್ರ ಬಂದಾಗ ದೊಡ್ಡ ದೊಡ್ಡ ಸಮಾವೇಶಗಳು ಜರುಗ್ತಾ ಇದ್ದಾಗ ಇವೆಲ್ಲ ಬಹಳ ಮಾಮೂಲಾಗಿರುತ್ತವೆ ಫ್ಲೆಕ್ಸ್ ಬ್ಯಾನರ್ ತೆರವಿಗಾಗಿ ಹಣ ವ್ಯಯಿಸ್ತಾ ಇತ್ತು ಪಾಲಿಕೆ ಸಮಸ್ಯೆ ನಿವಾರಣೆಗೆ ಹೊಸ ಜಾಹಿರಾತು ನೀತಿಗೆ ಪಾಲಿಕೆ ಮುಂದಾಗಿದೆ ಚುನಾವಣೆ ಒಳಗೆ ಜಾಹಿರಾತು ನೀತಿಗೆ ಶಾಸಕರಿಂದಲೂ ಕೂಡ ಒತ್ತಡ ಬರ್ತಾ ಇದೆ ಹಾಗಾದ್ರೆ ಈ ನ್ಯೂ ಅಡ್ವರ್ಟೈಸ್ಮೆಂಟ್ ರೂಲ್ಸ್ ನ ಕ್ರೈಟೀರಿಯಾ ಏನು ಏನು ಮಾನದಂಡ ಏನು ಹೊಸ ಜಾಹಿರಾತು ನೀತಿಯ ಮಾನದಂಡಗಳೇನು ನಗರದಲ್ಲಿ ಯಾವ ಪ್ರದೇಶದಲ್ಲಿ ಅವಕಾಶ ನೀಡಬೇಕು ಜಾಹಿರಾತಿಗೆ ಎಷ್ಟು ದರ ನಿಗದಿ ಮಾಡಬೇಕು ಸದ್ಯ ಇರೋ ಟ್ರಿಪಲ್ ಪಿ ಮಾಡೆಲ್ ಗೆ ಯಾವ ನೀತಿ ಇರಬೇಕು ಹೋಲ್ಡಿಂಗ್ಸ್ ಗಳಿಗೆ ಪ್ರತ್ಯೇಕ ನಿಯಮ ಜಾರಿ ಆಗಬೇಕು ಬಿಬಿಎಂಪಿ ಇಂದಲೇ ಜಾಹಿರಾತು ಸ್ಥಳ ನಿಗದಿ ಮಾಡಬೇಕು ಬೇರೆ ಯಾರ್ಯಾರು ಏನು ಬೇಕಂತ ಮಾಡಂಗಿಲ್ಲ ಪ್ರತಿ ಹೋಲ್ಡಿಂಗ್ ಗೂ ಪ್ರತ್ಯೇಕ RFID ಸಂಖ್ಯೆಯನ್ನು ನಿಗದಿಪಡಿಸ್ತಾರೆ ನಿಗದಿತ ಹೋಲ್ಡಿಂಗ್ ಗೆ GPS ಅಳವಡಿಕೆಗೆ ತೀರ್ಮಾನ ಮಾಡ್ತಾ ಇದ್ದಾರೆ ನಿರ್ದಿಷ್ಟ ಜಾಹಿರಾತು ಫಲಕಕ್ಕೆ ಮಾತ್ರ ಅನುಮತಿಗೆ ತೀರ್ಮಾನ ಓಕೆ ಹರಾಜಿನ ಮೂಲಕ ಜಾಹಿರಾತು ಪ್ರದರ್ಶಕರಿಗೆ ಅನುಮತಿಯನ್ನು ಕೊಡಲಾಗುತ್ತೆ ಎಸ್ ಇದು ಹೊಸ ವಿಚಾರ ಅಂದ್ರೆ ಖಜಾನೆ ಭರ್ತಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಬಿಬಿಎಂಪಿ ಮುಂದಾಗ್ತಾ ಇದೆ ಸರ್ಕಾರದ ಅನುಮತಿಗಾಗಿ ಕಾಯ್ತಾ ಇದೆ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ